ಪ್ರಧಾನಿ ನರೇಂದ್ರ ಮೋದಿ ಹಾಗೂ ರಾಹುಲ್ ಗಾಂಧಿ ನಡುವೆ ಈಗ ಡೆಮೋಕ್ರಸಿಗಾಗಿ ಫೈಟ್. ಮೊನ್ನೆ ಲಂಡನ್ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಆಡಿದ ಮಾತಿಗೆ ಮೋದಿ ಮಾತಿನ ಏಟು ಕೊಟ್ಟಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲೂ ಈಗ ಅದೇ ಸದ್ದು. ಮೊನ್ನೆ ಮಾರ್ಚ್ 6ರಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಲಂಡನ್ ಪಾರ್ಲಿಮೆಂಟ್ನಲ್ಲಿದ್ದರು. ಅಲ್ಲಿನ ಭಾಷಣ ಹಾಗೂ ಚರ್ಚೆ ವೇಳೆ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಉಲ್ಲೇಖಿಸಿದರು. One organization called the RSS, fundamentalist fascist organization, has basically captured pretty much all of India's institutions. So the conversation, the voice that was free flowing, the debates, those have all stopped. ರಾಹುಲ್ ಗಾಂಧಿ ಮಾತಿಗೆ ರಾಜ್ಯ ಪ್ರವಾಸದಲ್ಲಿದ್ದ ಪ್ರಧಾನಿ ಮೋದಿ ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯ ಹಾಗೂ ಧಾರವಾಡ ಎರಡೂ ಸಮಾವೇಶಗಳಲ್ಲಿ ರಾಹುಲ್ಗೆ ಟಕ್ಕರ್ ಕೊಟ್ಟಿದ್ದಾರೆ. ಕಿ ಲಂದನ್ ಮೇ ಹಿ ಭಾರತ್ ಕೆ ಲೋಕತಂತ್ರ ಪರ್ ಸವಾಲ್ ಉಠಾನೆ ಕಾ ಕಾಮ್ ಕಿಯಾ ಗಯಾ. ಭಾರತ್ ಕೆ ಲೋಕತಂತ್ರ ಕಿ ಜಡೆ ಹಮಾರೆ ಸದಿಯೋ ಕೆ ಇತಿಹಾಸ ಬಸವೇಶ್ವರ್ ಕಾ ಅಪಮಾನ್ ಕರ್ ರಹೆ ಹೈ. ಐಸೆ ಲೋಗೋ ಸೆ ಕರ್ನಾಟಕಕ್ಕೆ ಲೋಗೋ ಕೋ ಬಿ ಸತರ್ಕ ರಹನಾ ಹೈ. ಪ್ರಧಾನಿ ಮೋದಿ ವಾಗ್ದಾಳಿ ಬೆನ್ನಲ್ಲೇ ದೇಶದ ಎಲ್ಲಾ ಕಡೆ ಕಮಲ ನಾಯಕರು ಕಾಂಗ್ರೆಸ್ ಟೀಕೆಗೆ ಇಳಿದಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ದೇಶವ್ಯಾಪಿ ಆಂದೋಲನಕ್ಕೂ ಮುಂದಾಗಿದ್ದಾರೆ.